ನರಹಂತಕ ಅಂತ ಉಪಯೋಗಿಸಿದ್ರೆ ಅದು ಯಾರು ಮನುಷ್ಯರನ್ನ ಕೊಂದಿರ್ತಾರೆ ಅವ್ರಿಗೆ ಮಾತ್ರ ಉಪಯೋಗಿಸೋದು. ಇವರು ಉಪಯೋಗಿಸಿರ್ತಕ್ಕಂಥ ಭಾಷೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಡೋಂಟ್ ಕಂಪೇರ್ ನರ ಅಂತಕನ ಮುಗಿಸ್ತೀನಿ ಅನ್ನೋದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಇದರೇನಿ ಕಂಪ್ಯಾರಿಸನ್? ಟಿಪ್ಪು ಮುಗಿಸಿದ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನು ಮುಗಿಸಿ ಅಂತ ಹೇಳೋದಿದೆಯಲ್ಲ, ಅದು ಪ್ರಚೋದನೆ. ನರ ಅಂತಕನಾಗಬೇಡಿ ಅಂತ ಅನ್ನೋದು ಪ್ರಚೋದನೆ ಅಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್. ಸಿದ್ದರಾಮಯ್ಯನವ್ರನ್ನ ಮುಗಿಸಿ ಅಂತ ಅನ್ನೋದು ಪ್ರಚೋದನೆ, ನರಹಂತಕನಾಗಬೇಡಿ ಅನ್ನೋದು ಪ್ರಚೋದನೆ ಅಲ್ಲ. ಗೊತ್ತಾಯ್ತಾ? ಇದು ಇದು ಡಿಫ್ರೆನ್ಸ್. ನಾನು ಅವ್ರು ಹೇಳಿದ್ರು ಅಂತೇಳಿ ಅವ್ರ ಮೇಲೆ ದ್ವೇಷ ಇಲ್ಲ ನನಗೆ. ಈಗ ಫಕೀರೇಶ್ವರ ಇದಕ್ಕೆ ಬಂದಿದ್ದ, ನಾವು ಈ ಮಠಕ್ಕೆ ಬಂದಿದ್ದ, ಇವ್ರು ಏನ್ ಹೇಳ್ತಾರೆ, ಪ್ರೀತಿ ಮಾಡು, ಪ್ರೀತಿ ಮಾಡ್ರಿ, ದ್ವೇಷ ಮಾಡಬೇಡಿ, ಪ್ರೀತಿ ಮಾಡಿ ಅಂತ. ಸಮಾಜದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿರ್ತವೆ, ಇಲ್ಲಿ ನಮ್ಮಲ್ಲಿ ಕಾಡುವವರು ಇರ್ತಾರೆ ಅಂತ, ಕಾಡುವ ಪ್ರಾಣಿಗಳಿರ್ತಾರೆ ಅಂತ. ಇವರೆಲ್ಲ ಕಾಡುವ ಪ್ರಾಣಿಗಳು ಬಿಜೆಪಿ ಅವರು. ಯಾಕೆ ಏನ್ ಭಯನಾ? ಸೋಲ್ತೀವಿ ಅಂತ ಭಯ ಹತ್ಕೊಂಡ್ಬಿಟ್ಟಿದೆ ಅವ್ರಿಗೆ. ಹತಾಶರಾಗಿ ಹಿಂಗ್ ಮಾತಾಡ್ತಾ ಇದ್ರು ಜನಗಳಿಗೆ. ಪ್ರಚೋದನಕಾರಿಯಾದಂತ ಮಾತುಗಳನ್ನು ಹೇಳಿ ನನ್ ಮೇಲೆ ದ್ವೇಷ ಹುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಅದನ್ನ ತಲೆನೇ ಕೆಡಿಸ್ಕೊಳಕ್ ಹೋಗಿಲ್ಲ ನಾನು, ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಕೊಂದಂತ ಸಂತತಿಯವರು ಇವರು. ಗಾಂಧೀಜಿನ ಕೊಲ್ಬಹುದು ಯಾರಾದ್ರೂ? ಕೊಂದವ್ರು ಯಾರು ಮತ್ತೆ? ಗೋಡ್ಸೆ ಎಲ್ಲಿಯವರು? ಅವರು ಹಿಂದೂ ಮಹಾಸಭಾದವರು. ಹಿಂದೂ ಮಹಾಸಭಾ ಅವ್ರ ಹಿಂದೂ ಮಹಾಸಭೆಗೆ ಸೇರಿದವರು ಮಹಾತ್ಮ ಗಾಂಧೀಜಿ ಕೊಂದವರು. ಅವ್ರ ಸಂತತಿಯವರು ಇವನು ಅಶ್ವಥ್ ನಾರಾಯಣ. ವಿಸ್ತಾರ ನ್ಯೂಸ್, ನಿಖರ, ಜನಪರ.